ಬಜರಂಗ ದಳದ ಒಂದು ಏನೋ ಅಲ್ಲಿ ನಮ್ಮ ರೆಫರೆನ್ಸ್ ಬಂದಿದೆ ಮ್ಯಾನಿಫೆಸ್ಟೋದಲ್ಲಿ ಈ ಬಾರಿ. ನೀವು ಒಂದು ಆಲೋಚನೆ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಸೇಡಿನ ರಾಜಕೀಯ ಮಾಡಬೇಕು. ಮಹಾತ್ಮ ಗಾಂಧಿ ತೀರಿ ಹೋದ ಮೇಲೆ, ಅವರದು ಹತ್ಯೆ ಆದಮೇಲೆ ಆಗಿನ ಗೃಹ ಮಂತ್ರಿಗಳು ಯಾರು ಅಂದರೆ ವಲ್ಲಭಾಯಿ ಪಟೇಲ್, ಸರ್ದಾರ್ ವಲ್ಲಭಾಯಿ ಪಟೇಲ್. ಅವರೀಗ ಇವರ ಆರಾಧ್ಯ ದೈವ ಆಗಿದ್ದಾರೆ ಬಿ ಜೆ ಪಿ ಅಲ್ವಾ, ಅವರು ದೊಡ್ಡ ಪ್ರತಿಮೆ ಎಲ್ಲ ಮಾಡಿದ್ದಾರೆ. ಅವರು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿ, ಪ್ರಪೋಸಲ್ ಅಲ್ಲ ಬ್ಯಾನೇ ಮಾಡಿದ್ರು. ಆಗ ಜವಾಹರ್ಲಾಲ್ ನೆಹರು ಹೇಳಿದರು, ಈಗ ಬ್ಯಾನ್ ಮಾಡೋದ್ರಿಂದ ಅನೇಕ ಜನರು ಸತ್ಯವಂತರಿರ್ತಾರೆ, ಅಮಾಯಕರಿರ್ತಾರೆ, ಆದ್ದರಿಂದ ಅಂಥ ಬ್ಯಾನ್ ಮಾಡೋದ್ರಿಂದ ಜಾಸ್ತಿ ಜನಗಳಿಗೆ ತೊಂದರೆ ಆಗ್ತದೆ, ನಾವು ಬ್ಯಾನ್ ತೆಗೆಯೋಣ ಅಂತೇಳಿ ಅವರು ಜವಾಹರ್ಲಾಲ್ ನೆಹರು ಅವರು ಬಹುಶಃ ಒಂದೆರಡು ದಿವಸಗಳಲ್ಲೇ ಬ್ಯಾನ್ ಮಾಡಿದ ಒಂದೆರಡು ದಿವಸಗಳಲ್ಲಿ ರದ್ದು ಮಾಡಿದರು. ಇದು ಕಾಂಗ್ರೆಸ್ನ ಪರಂಪರೆ, ಇತಿಹಾಸ. ಈಗ ರೆಫರೆನ್ಸ್ ಯಾಕಂದರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂತು, ಎಷ್ಟು ಒಂದು ತಿಂಗಳೇನ ಆಯಿತು, ಸೇಡಿನ ರಾಜಕಾರಣ ಮಾಡಬಾರ್ದು ಅಂತ. ಹೇಟ್ ಕ್ರೈಮ್ ಇದ್ದರೆ ಆಟೋಮೆಟಿಕ್ಕಾಗಿ ಪೊಲೀಸ್ ಅವರು ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಅವ್ರ ಮೇಲೆ ಎಲ್ಲ ಬಂತು. ಸುಮಮೋಟೋ ಕೇಸ್, ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕೆಲವು ನಾಯಕರು ಆಲೋಚನೆ ಮಾಡಿದ್ದು, ಈಗ ಮುಸ್ಲಿಮ್ಸು ಆ ಥರ ಹೇಟ್ ಕೆಲವು ಏನು ಸಂಸ್ಥೆ ಅದು ಪಿ ಎಫ್ ಐ ಅಂತ ಅದು ಮಾಡಿದರೆ ಎಸ್ ಟಿ ಬಿ ಐ ಅಂತಲೇ ಎಲ್ಲ ಮಾಡಿದ್ರು. ಈಗ ಮತ್ತೊಂದು ಸಂಸ್ಥೆ, ಯಾಕಂದರೆ ಯಾವಾಗಲೂ ಕೂಡ ಪರಸ್ಪರ ವಿರೋಧ ಮತ್ತು ವೈರದ ರಾಜಕಾರಣವನ್ನು ಮಾಡತಕ್ಕಂಥ ಈ ಇವರ ಪರಿವಾರ ಸಂಸ್ಥೆಗಳಲ್ಲಿ ಬಜರಂಗ್ ದಳ ಕೂಡ ಒಂದು ಅಂತೇಳಿ ಆ ರೀತಿ ಅದು ಪ್ರಚಲಿತ. ಅದು ನಾವು ಕಾಂಗ್ರೆಸ್ನವರು ಅದಕ್ಕೆ ಹೆಸರು ಕೊಟ್ಟದ್ದಲ್ಲ, ಕಾಂಗ್ರೆಸ್ನವರು ಹೇಳೋದು ಮಾತ್ರ ಅಲ್ಲ, ಆಪಾದನೆ ಮಾಡೋದಲ್ಲ, ಆ ಒಂದು ಆತಂಕದ ವಾತಾವರಣ ಇದೆ, ಅದು ಆತಂಕದ ವಾತಾವರಣ ನಿವಾರಣೆ ಮಾಡಬೇಕು, ಅದಕ್ಕೆ ನಾವು ಕಾನೂನಿನ ಕ್ರಮ ತಗೊಳ್ಬೇಕಾಗ್ತದೆ ಅಂತೇಳಿ ನಿಷೇಧ ಮಾಡಿ ಅಂತೇಳಿ ಹೇಳಿಲ್ಲ. ಅದು ಹೇಳಿದರು, ಆದರೆ ನಾವು ನಿಷೇಧ ಮಾಡೋದಿಲ್ಲ. ನಾನು ಒಬ್ಬ ಪ್ರಮುಖ ನಾಯಕನಾಗಿ ತಮಗೆ ಹೇಳ್ತಾ ಇದ್ದೇನೆ, ಸ್ಪಷ್ಟೀಕರಣ ಬಹುಶಃ ನಮ್ಮ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು ಕೊಡ್ತಾರೆ. ನಮಗೆ ಉದ್ದೇಶನೂ ಇಲ್ಲ, ಇರಾದೆನೂ ಇಲ್ಲ, ಇಂಥ ಸಂಸ್ಥೆಗಳನ್ನು ನಾವು ಇದು ಮಾಡೋದ್ರಿಂದ ಅವರಿಗೆ ಪರೇಶ್ ಮಾಸ್ತನಾಗೆ ಪರ ಕಥೆಯಾಗೆ ಹೊಸ ಕಥೆಯನ್ನು ಹುಟ್ಟಿಸಲಿಕ್ಕೆ ನಾವು ಕಾಂಗ್ರೆಸ್ನವರು ಅವಕಾಶ ಕೊಡೋದು. ಆತಂಕ ವ್ಯಕ್ತಪಡಿಸಿದ್ದು ಬಿ ಜೆ ಪಿ ಇದು ಬಜರಂಗ್ ದಳ ಪಿ ಎಫ್ ಐ ಅಂಥ ಸಂಸ್ಥೆಗಳು ಈ ಭಯದ ವಾತಾವರಣವನ್ನು ಹುಟ್ಟಿಸತಕ್ಕಂಥ ಈ ವಾತಾವರಣದಲ್ಲಿ ನಾವು ಕಾನೂನಿನ ಕ್ರಮ ತಗೊಳ್ಬೇಕಾಗ್ತದೆ. ಕಾನೂನಿನ ಕ್ರಮ ಅಂದರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಆಯ್ತಾರೆ ಆ ಕ್ರಮ, ಅದು ಕೂಡ ನಾವು ನಿಷೇಧ ಮಾಡತಕ್ಕಂಥ ಆಲೋಚನೆಯೇ ಇಲ್ಲ, ಮುಂದೆ ಕೂಡ ನಾವು ಮಾಡ್ಬೋದು.